ಗೊತ್ತಿರಂಗೆ ಇವತ್ತೊಂದು ಸುರತ್ಕಲ್ ಟೋಲ್ ನಾಕಾ ಏನಿದೆ ಅದ್ರ ಸಂಬಂಧ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಬಹಳಷ್ಟು ವರ್ಷಗಳಿಂದ ಪ್ರತಿಭಟನೆ ನಡೀತಾ ಇದೆ. ಅದರದ್ದು ಒಂದು ಪ್ರತಿಭಟನಾ ಕಾರ್ಯಕ್ರಮ ಇದೆ. ಹಂಗಾಗಿ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳು, ಆಮೇಲೆ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷದವರು, ಸಾರ್ವಜನಿಕರು, ಮುಖ್ಯವಾಗಿ ಮಹಿಳೆಯರು, ಸೀನಿಯರ್ ಸಿಟಿಸನ್ಸ್ ಅವರೆಲ್ಲ ಭಾಗವಹಿಸುವ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳು ಭಾಗವಹಿಸುವ ಸಾಧ್ಯತೆ ಇರುತ್ತೆ. ಹಂಗಾಗಿ ಎಲ್ಲ ಅಚ್ಚುಕಟ್ಟಾಗಿ ನಿಮ್ಗೆ ಯಾವ್ಯಾವ ಪಾಯಿಂಟ್ ಅಲ್ಲಿ ಡ್ಯೂಟಿ ಕೊಟ್ಟಿರ್ತಾರ, ಏನ್ ನಿಮಗೆ ಸೆಕ್ಟರ್ಗಳಲ್ಲಿ ಮಾಸ್ಟರ್ಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೋ ಅದನ್ನು ಪಕ್ಕಾ ಫಾಲೋ ಮಾಡಬೇಕು. ಮತ್ತೆ ಯಾರು ಅನುಚಿತವಾಗಿ ವರ್ತನೆ ಮಾಡುವಂಥದ್ದು, ಆಮೇಲೆ ಸಂಯಮ ಕಳ್ಕೊಳ್ಳುವಂಥದ್ದು, ರೂಡ್ ಆಗಿ ಬಿಹೇವ್ ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಟೋಲ್ ತೆರವಾದ್ರೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ನಾಳೆ ನೀವು ಓಡಾಡ್ತೀರಲ್ಲ ಅಲ್ಲಿ, ನೀವು ನಿಮ್ ಫ್ಯಾಮಿಲಿನೂ ಓಡಾಡ್ತಾರೆ. ಹಂಗಾಗಿ ಅದೇನು ಡಿಸಿಷನ್ ಇದೆ ಅದ್ರ ಬಗ್ಗೆ ಡಿಸಿ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಂಗಾಗಿ ಯಾರು ಶಾಂತಿ ಕದಲೋದಕ್ಕೆ ಪ್ರಯತ್ನ ಮಾಡಬಾರದು ಅಂತ ಪ್ರತಿಭಟನಾಕಾರರು ಕೂಡ ನಾವು ಈಗಾಗಲೇ ಮನವಿ ಮಾಡಲಾಗಿದೆ. ಹಂಗಾಗಿ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಅಲ್ಲಿ ಯಾರಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡುವಂತಿರುತ್ತೆ. ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರನ್ನು ಸಂಯಮ ಕಳ್ಕೊಳ್ಳುವಂತದ್ದಾಗ್ಲಿ ಅಥವಾ ಅನುಚಿತವಾಗಿ ವರ್ತನೆ ಮಾಡುವಂತದ್ದಾಗ್ಲಿ ಮಾಡಬಾರ್ದು. ಆಗ್ಬೋದಾ? ಎಲ್ಲ ಕಡೆ ಆಫೀಸರ್ಸ್ ಇರ್ತಾರೆ, ಇನ್ಸ್ಪೆಕ್ಟರ್ ಇದಾರೆ, ಎಸಿಪಿಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಎಲ್ಲಾದ್ರೂ ಯಾರಾದರೂ ಎಕ್ಸಸ್ ಆಗಿ ಬಿಹೇವ್ ಮಾಡಿದ್ರೆ ಸಂಬಂಧಪಟ್ಟ ಆಫೀಸರ್ಸ್ ಹೇಳಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ಇರ್ತೀನಿ, ಡಿಸಿಪಿ ಮತ್ತೆ ಎಸಿಪಿಗಳು ಇರ್ತಾರೆ, ಅಲ್ಲಿ ಏನು ಕ್ರಮ ತಗೋಬೇಕು ಅಂತ ಹೇಳ್ತೀವಿ, ಆ ಪ್ರಕಾರ ತಗೊಂಡ್ರೆ ಆಗ್ಬೋದಾ? ಸೊ ಈಗ ಮುಖ್ಯವಾದಲ್ಲಿ ಸೀನಿಯರ್ ಸಿಟಿಸನ್ಸ್ ಬಂದಿರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ, ಆಮೇಲೆ ವಿದ್ಯಾರ್ಥಿಗಳು ಬಂದಿರಬಹುದು. ಅವ್ರಗಳ ಜೊತೆ ನೀವು ಒಂದ್ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರೆ ಇನ್ನೂ ತುಂಬಾ ಔಟ್ರೇಜಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಎಲ್ಲ ಅತ್ಯಂತ ಸಂಯಮಿತವಾಗಿ ಶಾಂತಿಯುತವಾಗಿ ತಾವುಗಳು ಕೂಡ ನಡ್ಕೋಬೇಕು. ಪ್ರತಿಭಟನಾಕಾರರ ಹತ್ರ ಸ್ಥಳೀಯ ಅಧಿಕಾರಿಗಳು ಮಾತಾಡಿದ್ದಾರೆ, ಮತ್ತೆ ಅವ್ರಿಗೂ ಕೂಡ ಸಾಕಷ್ಟು ತಮ್ಮೆಲ್ಲ ಪ್ರಪೋಸಲ್ಸ್ ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ ಅವ್ರನ್ನೆಲ್ಲ ಹೇಳಿ ನಾನು ಶಾಂತಿಯುತವಾಗಿರ್ಬೇಕು ಮತ್ತೆ ಪೊಲೀಸ್ ಮಂದಿಗೆ ಸಹಕರಿಸಬೇಕು ಅಂತ. ಹಂಗಾಗಿ ಯಾರು ಯಾವುದೇ ಸಂದರ್ಭದಲ್ಲೂ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಗ್ಬೋದಾ?